ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಕಲಿಕಾ ಫಲ ಒಂಬತ್ತರಲ್ಲಿ ಬರುವಂಥ ಅಭ್ಯಾಸಗಳು ಮೂರು ಮತ್ತು ನಾಲ್ಕು ಈ ಒಂದು ಅಭ್ಯಾಸಗಳಲ್ಲಿ ಏನು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಈ ಚಟುವಟಿಕೆಗಳನ್ನು ಹೇಗೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಇತರ ವಿಡಿಯೋಗಳು ವೀಕ್ಷಿಸಿದ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಎಲ್ಲ ವಿಡಿಯೋಗಳ ಇಲ್ಲಿಯವರೆಗೆ ಸಿದ್ಧಪಡಿಸಿರುವಂಥ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಎರಡರಿಂದ ಪ್ರಾರಂಭಿಸಿ ಇಲ್ಲಿವರೆಗೆ ಸಿದ್ಧಪಡಿಸಿರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರ್ತವೆ ನಿಮಗೆ ಬೇಕಾಗಿರುವಂಥ ವಿಡಿಯೋವನ್ನು ನೀವು ಇಲ್ಲಿ ವೀಕ್ಷಿಸಿಕೊಂಡು ಬರಬಹುದು ಇಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ನಿಮಗೆ ಗೊತ್ತಿರುವ ಅಥವಾ ಕೇಳಿರುವ ಸಾಧಕರ ಸಾಧನೆಯನ್ನು ಕುರಿತು ನಿಮ್ಮದೇ ಮಾತುಗಳಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಯಾರಾದರೂ ವ್ಯಕ್ತಿಯ ಬಗ್ಗೆ ಅಥವಾ ಸಾಧಕರ ಬಗ್ಗೆ ಒಂದು ನಿಮ್ಮದೇ ಮಾತುಗಳಲ್ಲಿ ಇಲ್ಲಿ ಬರಿಬೇಕಾಗಿರುವಂಥದ್ದಾಗಿದೆ ಈ ಒಂದು ವಿಷಯವನ್ನು ಬರೆಯುವುದಕ್ಕಾಗಿ ನಿಮ್ಮ ನೋಟ್ ಪುಸ್ತಕವನ್ನು ಬಳಸಿಕೊಂಡು ಅದರಲ್ಲಿ ಬರಿಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾವು ಮಾದರಿಯಾಗಿರುವಂಥ ಒಂದು ವಿಷಯವನ್ನು ಸಂಗ್ರಹಿಸಿ ಸಾಧಕರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅಂಶಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆದಿದ್ದೇವೆ ನೋಡಿಕೊಳ್ಳಿ ನೀವು ಸಹ ರಚನೆ ಮಾಡಿಕೊಳ್ಬೋದು ಜಗಜ್ಯೋತಿ ಬಸವೇಶ್ವರರು ಈ ಒಂದು ಮಹಾನ್ ಸಾಧಕರ ವಿಷಯವನ್ನು ನಾವಿಲ್ಲಿ ಸಂಗ್ರಹಿಸಿ ನಮ್ಮದೇ ಮಾತುಗಳಲ್ಲಿ ಬರಿತಾ ಇರುವಂಥದ್ದು ನೀವು ನೋಡಿ ನಾನು ಓದಿರುವ ಮಹಾನ್ ಸಾಧಕರು ಎಂದರೆ ವಿಶ್ವಗುರು ಬಸವೇಶ್ವರರು ಜಾತಿ ಭೇದವನ್ನು ಮಾಡಬಾರದು ಪರಿಶುದ್ಧ ಭಕ್ತಿಯೇ ಶಿವನನ್ನು ಸೇರುವ ನಿಜವಾದ ಮಾರ್ಗ ಪ್ರತಿಯೊಬ್ಬ ಮನುಷ್ಯರು ದುಡಿದು ತಿನ್ನಬೇಕು ವೃತ್ತಿಗಳಲ್ಲಿ ಹಿರಿದೂ ಕಿರಿದೂ ಇಲ್ಲ ಪ್ರತಿಯೊಬ್ಬರು ಕಾಯಕದಲ್ಲಿ ನಿರತರಾಗಬೇಕು ಕಾಯಕವೇ ಕೈಲಾಸ ಇಂತಹ ಹಲವಾರು ತತ್ವಗಳನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಮಹಾನ್ ದಾರ್ಶನಿಕರು ಇವರು ವಿಶ್ವಗುರು ಬಸವಣ್ಣನವರು ಕಾಯಕವೇ ಕೈಲಾಸವೆಂದು ಹೇಳಿರುವಂಥದ್ದು ಜಗತ್ತಿಗೆ ಮೊಟ್ಟಮೊದಲ ಬಾರಿಗೆ ಆಧ್ಯಾತ್ಮಿಕ ಸಂಸತ್ತನ್ನು ತೋರಿಸಿಕೊಟ್ಟು ಅದನ್ನು ಸ್ಥಾಪಿಸಿ ಎಲ್ಲ ಧರ್ಮ ಜಾತಿಯವರನ್ನು ಸಮಾನವಾಗಿ ಕಾಣುವಂತೆ ತೋರಿಸಿಕೊಟ್ಟವರು ಕೇವಲ ಜಾತಿವಾದವಷ್ಟೇ ಅಲ್ಲದೆ ಸ್ತ್ರೀಯರಿಗೂ ಸಹ ಈ ಆಧ್ಯಾತ್ಮಿಕ ಸಂಸತ್ತಿನಲ್ಲಿ ಪ್ರಾಶಸ್ತ್ಯವನ್ನು ಕೊಟ್ಟು ಮೇಲು ಕೀಳು ಎನ್ನುವುದು ಯಾವುದೂ ಇಲ್ಲ ಎಲ್ಲರೂ ಸಮಾನರು ಎನ್ನುವ ಅಂಶವನ್ನು ಪ್ರಾಯೋಗಿಕವಾಗಿ ತೋರಿಸಿರುವರು ಈ ಆಧ್ಯಾತ್ಮಿಕ ಸಂಸತ್ತಿನ ಮೂಲಕವಾಗಿ ಇವರು ಮಾಡಿರುವ ಸಾಧನೆ ಮಹತ್ವಯುತವಾಗಿದೆ ಇವರನ್ನು ಜಗಜ್ಯೋತಿ ಎಂದು ಕರೆಯಲಾಗಿದೆ ಜಾತಿ ಭೇದವಿಲ್ಲದ ಸಮಾಜ ನಿರ್ಮಾಣಕ್ಕಾಗಿ ಸ್ತ್ರೀಯರ ಸಮಾನತೆಗಾಗಿ ಶ್ರಮಿಸಿದ ಇಂತಹ ಮಹಾನ್ ದಾರ್ಶನಿಕರು ನಮ್ಮ ಕರ್ನಾಟಕದವರು ಎನ್ನುವ ವಿಷಯವೇ ಒಂದು ಹೆಮ್ಮೆಯ ಅಂಶವಾಗಿದೆ ಇವರು ಸ್ಥಾಪಿಸಿದ ಅನುಭವ ಮಂಟಪ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದರು ಇವರ ಅನುಭವ ಮಂಟಪದಲ್ಲಿದ್ದ ಪ್ರಮುಖರು ಅಲ್ಲಮಪ್ರಭು ಪ್ರಭು ಸಿದ್ದರಾಮ ಮೋಳಿಗ ಮಾರಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಾದರ ಚೆನ್ನಯ್ಯ ಹರಳಯ್ಯ ಮತ್ತು ಕಿನ್ನರಿ ಬೊಮ್ಮಯ್ಯ ಮುಂತಾದವರು ಇನ್ನು ನನ್ನ ಕಲಿಕೆಯ ಅವಲೋಕನ ಇದಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಕೊಟ್ಟಿರುವ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಚರಿತ್ರೆಯ ಭಾಗವೊಂದನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಈ ಒಂದು ಆತ್ಮಚರಿತ್ರೆಯ ಒಂದು ಭಾಗವನ್ನು ಓದಿಕೊಳ್ಳಬೇಕಾಗಿರುವಂಥದ್ದು ಇದನ್ನು ಕಲಿಕಾ ಚೇತರಿಕೆ ಪಠ್ಯಪುಸ್ತಕದಲ್ಲಿ ನೀವು ಗಮನಿಸ್ತೀರ ಅಲ್ಲಿ ಓದಿಕೊಳ್ಳಿ ಅದನ್ನು ಓದಿಕೊಂಡು ಆದ ನಂತರ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಮಾದರಿಯಾಗಿರುವಂಥ ಉತ್ತರವನ್ನು ಗಮನಿಸಿ ಕುವೆಂಪು ಅವರ ವಿದ್ಯಾರ್ಥಿ ಜೀವನದ ಸಾಮಾನ್ಯ ದಿನಚರಿ ಹೇಗಿತ್ತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದನ್ನು ಓದಿ ಓದಿ ಆದ ನಂತರ ನಿಮ್ಮದೇ ಮಾತುಗಳಲ್ಲಿ ಇದನ್ನು ಉತ್ತರಿಸಬೇಕಾಗಿರುವಂಥದ್ದು ಗಮನಿಸಿ ಕುವೆಂಪು ಅವರ ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿದಿನ ಸರಿಯಾದ ಸಮಯ ಅಥವಾ ಸ್ವಲ್ಪ ನಿಧಾನವಾಗಿ ಶಾಲೆಗೆ ಹೋಗುತ್ತಿದ್ದರು ಮೇಷ್ಟರು ಬರುವ ತನಕ ಸಹಪಾಠಿಗಳೊಂದಿಗೆ ಸ್ನೇಹ ಜಗಳ ಅಥವಾ ಆಟ ತಂಟೆ ಮಾಡುತ್ತಿದ್ದರು ಉಪಾಧ್ಯಾಯರು ಬಂದ ನಂತರ ಎದ್ದು ನಿಂತು ಗೌರವ ಸೂಚಿಸುತ್ತಿದ್ದರು ಒಡೆದ ತಕ್ಷಣ ಹೋ ಎನ್ನುವ ಘೋಷಣೆಯೊಂದಿಗೆ ಗುಂಪಿನಲ್ಲಿ ನೂಕುನುಗ್ಗಲಿನೊಂದಿಗೆ ಮನೆಗೆ ಹೋಗುತ್ತಿದ್ದರು ಮನೆಯಲ್ಲಿ ತಿಂಡಿ ತಿಂದು ಕಾಫಿ ಕುಡಿದು ಮತ್ತೆ ಆಟವಾಡಲು ಹೋಗುತ್ತಿದ್ದರು ರಜಾವಧಿಯಲ್ಲಿ ಹತ್ತಿರದ ಕುಶಾವತಿಗೆ ಹೋಗಿ ಬಟ್ಟೆ ಒಗೆಯುವ ನೆಪದಲ್ಲಿ ಈಜಾಡಿ ಬರುತ್ತಿದ್ದರು ಹೀಗೆ ಅವರ ದೈನಂದಿನ ಜೀವನ ಸಾಗುತ್ತಿತ್ತು ಇನ್ನು ನಿಮ್ಮ ಬಾಲ್ಯದಲ್ಲಿ ನಡೆದ ವಿಶೇಷ ಘಟನೆ ಒಂದನ್ನು ಕುರಿತು ಸ್ವಾರಸ್ಯವಾಗಿ ಬರೆಯಿರಿ ಅಂತೇಳಿ ಕೇಳಿದರೆ ಯಾವುದಾದ್ರೂ ಒಂದು ಘಟನೆಯನ್ನು ತೆಗೆದುಕೊಂಡು ಅದನ್ನು ಸ್ವಾರಸ್ಯಪೂರ್ಣವಾಗಿ ರಚಿಸಬೇಕಾಗಿರುವಂಥದ್ದು ಇಲ್ಲಿ ಸ್ವಲ್ಪವೇ ಸ್ಥಳಾವಕಾಶ ಇರುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಾದರಿಯಾಗಿ ರಚಿಸಿದ್ದೇವೆ ನಿಮ್ಮದೇ ರೀತಿಯಲ್ಲಿಯೂ ಸಹ ಇದನ್ನು ಬರೆದುಕೊಂಡು ಬರಬಹುದಾಗಿರುವಂಥದ್ದು ನನ್ನ ಬಾಲ್ಯದಲ್ಲಿ ನನ್ನ ಕುಟುಂಬದ ಜೊತೆಗೆ ಹೋಗಿರುವ ಪ್ರವಾಸ ಒಂದು ವಿಶೇಷ ಘಟನೆಯಾಗಿದೆ ಇದು ನನಗೆ ಮರೆಯದ ನೆನಪನ್ನು ತಂದುಕೊಟ್ಟಿದೆ ನಮ್ಮ ಕುಟುಂಬದವರೆಲ್ಲರೂ ವಿಶೇಷವಾಗಿರುವ ತಿಂಡಿಗಳನ್ನು ಮಾಡಿಕೊಂಡು ಮೈಸೂರು ಪ್ರಾಣಿ ಸಂಗ್ರಹಾಲಯ ನೋಡಲು ಹೋಗಿದ್ದೆವು ಇಲ್ಲಿ ಬಗೆ ಬಗೆಯ ಪ್ರಾಣಿಗಳು ಪಕ್ಷಿಗಳು ಸರಿಸೃಪಗಳು ಗೋರಿಲ್ಲ ಮುಂತಾದವುಗಳನ್ನು ಕಂಡು ಬಹಳ ಸಂತೋಷವಾಯಿತು ಕೇವಲ ಚಿತ್ರಗಳಲ್ಲಿ ಈ ಎಲ್ಲ ಪ್ರಾಣಿಗಳನ್ನು ನೋಡಿದ ನನಗೆ ವಾಸ್ತವಿಕವಾಗಿ ನೋಡಿ ಮೈಮರೆತು ಹೋದೆ ನಂತರ ಬಗೆ ಬಗೆಯ ತಿಂಡಿಗಳನ್ನು ತಿಂದಿರುವ ಕ್ಷಣಗಳನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಮನೆಗೆ ಬಂದಾಗ ಇನ್ನೂ ಸಹ ಆ ಪ್ರಾಣಿ ಸಂಗ್ರಹಾಲಯದ ನೆನಪಿನಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಮತ್ತೆ ಮತ್ತೆ ಅಲ್ಲಿಯೇ ಹೋಗಬೇಕು ಎನಿಸುತ್ತಿತ್ತು ಇದಿಷ್ಟು ಈ ಒಂದು ಅಭ್ಯಾಸಕ್ಕೆ ಸಂಬಂಧಿಸಿರುವಂತಹ ಒಂದು ಮಾದರಿ ಉತ್ತರಗಳಾಗಿರುವಂಥ ಇತರ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಎಲ್ಲ ಪ್ಲೇಲಿಸ್ಟ್ಗಳು ಲಿಸ್ಟ್ಗಳು ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಬಾರಿ ಲೈಕ್ ಮಾಡಿ ಹಾಗೂ ಇತರರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು